ಓ ನನ್ನ ಮಿತ್ರರೇ, ಬಲಾಢ್ಯರಾಗಿ, ಇದೇ ನಿಮಗೆ ನನ್ನ ಬುದ್ಧಿವಾದ. ನೀವು ಭಗವದ್ಗೀತೆಯ ಅಧ್ಯಯನ ಮಾಡುವುದಕ್ಕಿಂತ ಫುಟ್ಬಾಲ್ ಆಡುವುದರ ಮೂಲಕ ಭಗವಂತನಿಗೆ ಹೆಚ್ಚು ಹತ್ತಿರವಾಗುವಿರಿ. ಇವುಗಳೆಲ್ಲ ಸ್ವಲ್ಪ ಜೋರಿನ ಶಬ್ದಗಳು, ಆದರೆ ನಾನು ನಿಮಗೆ ಅವನ್ನೇ ಹೇಳಬೇಕಾಗಿದೆ. ಏಕೆಂದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪಾದರಕ್ಷೆ ಎಲ್ಲಿ ಕಚ್ಚುತ್ತದೆ ಎಂಬುದು ನನಗೆ ಗೊತ್ತು, ನನಗೂ ಸ್ವಲ್ಪ ಅನುಭವವಾಗಿದೆ. ನೀವು ನಿಮ್ಮ ಮಾಂಸಖಂಡಗಳನ್ನು, ನಿಮ್ಮ ರಟ್ಟೆಗಳನ್ನು ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳುವುದರ ಮೂಲಕ ಭಗವದ್ಗೀತೆಯನ್ನು ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ. ನಾನು ಪ್ರತಿಯೊಬ್ಬನನ್ನೂ ಕೇಳುವ ಪ್ರಶ್ನೆ ಇದು: ಶಕ್ತಿಶಾಲಿಯಾಗಿರುವೆಯಾ? ನಿನ್ನಲ್ಲಿ ಬಲವಿದೆಯೆಂದು ನಿನಗೆ ಅನಿಸುತ್ತದೆಯೇ? ಏಕೆಂದರೆ ನಮಗೆ ಶಕ್ತಿ ಲಭಿಸುವುದು ಸತ್ಯದಿಂದ ಮಾತ್ರವೇ ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ. ಈ ಪ್ರಪಂಚದಲ್ಲಿ ಕಾಣುವ ಎಲ್ಲ ರೋಗಗಳಿಗೆ ಶಕ್ತಿಯೊಂದೇ ಸರಿಯಾದ ಔಷಧ. ಮಹತ್ತರವಾದ ಸತ್ಯವೆಂದರೆ ಇದು: ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಶಕ್ತಿಯೇ ಆನಂದ, ಶಕ್ತಿಯೇ ಅಮೃತ, ಮತ್ತು ಅದೊಂದೇ ಶಾಶ್ವತ. ದೌರ್ಬಲ್ಯದಿಂದ ಸದಾ ಆಯಾಸ, ದುಃಖ. ದೌರ್ಬಲ್ಯವು ಮರಣವೇ. ಜಯಶಾಲಿಗಳಾಗಲು ನಿಮ್ಮಲ್ಲಿ ಅದ್ಭುತ ಛಲವಿರಬೇಕು, ಬಲವಾದ ಇಚ್ಛಾಶಕ್ತಿ ಇರಬೇಕು. ನಾನು ಸಮುದ್ರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ನನ್ನ ಇಚ್ಛಾ ಮಾತ್ರದಿಂದ ಪರ್ವತಗಳು ಪುಡಿ ಪುಡಿಯಾಗುವು ಎನ್ನುತ್ತಾನೆ ಛಲವಾದಿ. ಈ ಬಗೆಯ ಛಲವಿರಲಿ ನಿಮಗೆ, ಈ ಬಗೆಯ ಇಚ್ಛಾಶಕ್ತಿ ಇರಲಿ ನಿಮ್ಮಲ್ಲಿ. ಶ್ರಮವಹಿಸಿ ದುಡಿಯಿರಿ, ನೀವು ಗುರಿ ಸೇರುವುದು ಖಂಡಿತ. ಮನುಷ್ಯರು, ಮನುಷ್ಯರು, ನಮಗಿಂದು ಬೇಕಾದದ್ದು ಇವರು. ಉಳಿದುವೆಲ್ಲ ತಾವಾಗಿಯೇ ಬರುವುವು. ಆದರೆ ಒಳಗೂ ಹೊರಗೂ ಪ್ರಾಮಾಣಿಕರಾದ, ನಂಬಿಕೆಗೆ ಅರ್ಹರಾದ ಯೌವನ ಭರಿತ ಜನ ಬೇಕು. ಇಂಥವರೊಂದು 100 ಮಂದಿ ಸಿಕ್ಕಿದರೆ ಪ್ರಪಂಚದಲ್ಲೊಂದು ಉತ್ಕ್ರಾಂತಿಯನ್ನೇ ಮಾಡಿಬಿಡಬಹುದು. ನಿಮ್ಮ ದೇಶದಲ್ಲಿ ನಗಾರಿಗಳನ್ನು ತಯಾರಿಸುವುದಿಲ್ಲವೇ? ನಿಮ್ಮ ಭಾರತದಲ್ಲಿ ಕೊಂಬು ಕಹಳೆ ಸಿಗುವುದಿಲ್ಲವೇ? ಈ ವಾದನಗಳ ಗಂಭೀರ ನಿನಾದಗಳನ್ನು ನಿಮ್ಮ ಯುವಕರೊಂದಿಷ್ಟು ಕೇಳುವಂತೆ ಮಾಡಿ. ಬಾಲ್ಯದಿಂದಲೂ ಕೇವಲ ಕೋಮಲ ಕಂಠವನ್ನೇ ಕೇಳಿ ಕೇಳಿ ನಮ್ಮ ರಾಷ್ಟ್ರವೆಂಬುದು ಹೆಚ್ಚು ಕಡಿಮೆ ಹೆಂಗಳೆಯರ ರಾಷ್ಟ್ರವೇ ಆಗಿಬಿಟ್ಟಿದೆ. ಜಡ ಸಸ್ಯಗಳಂತೆ ಜೀವಿಸುವುದಕ್ಕಿಂತ ಸಾಯುವುದೇ ಎಷ್ಟೋ ಲೇಸು. ಸೋತು ಬದುಕುವುದಕ್ಕಿಂತ ರಣಾಂಗಣದಲ್ಲಿ ಹೋರಾಡಿ ಮಡಿಯುವುದೇ ಮೇಲು. ಯಾರೇ ಆಗಲಿ, ಸ್ವಯಂ ಶಕ್ತಿ ಮೀರಿ ಯತ್ನಿಸದೆ ಏನನ್ನಾದರೂ ಸಾಧಿಸಲಹುದೇ? ಸಿಂಹ ಸದೃಶ ಹೃದಯದ ಕಾರ್ಯಶೀಲ ವ್ಯಕ್ತಿಗೆ ಮಾತ್ರವೇ ಲಕ್ಷ್ಮಿ ಒಲಿಯುವುದು. ಹಿಂತಿರುಗಿ ನೋಡದಿರಿ, ನಡೆಯಿರಿ ಮುಂದೆ ಮುಂದೆ. ನಮಗೆ ಅನಂತ ಶಕ್ತಿ ಬೇಕು, ಅಸೀಮ ಧೈರ್ಯ ಬೇಕು, ಮತ್ತು ಅಪಾರ ಸಹನೆ ಬೇಕು. ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈಗೂಡುವು. ಅಳುವೆ ಏಕೆ ಸೋದರ? ನಿನಗಿಲ್ಲ ಜನನ ಮರಣ, ನಿನಗಿಲ್ಲ ರೋಗ ರುಜಿನ. ಅಳುವೆ ಏಕೆ ಸೋದರ? ದುಃಖದ ಬೇಗೆಯೂ ನಿನಗಿಲ್ಲ, ದಾರಿದ್ರ್ಯದ ತಾಪವೂ ನಿನಗಿಲ್ಲ. ಅಳುವೆ ಏಕೆ ಸೋದರ? ನಿನಗೊಂದು ಬದಲಾವಣೆ ಎಂಬುದೂ ಇಲ್ಲ, ನೀನು ಮುಗಿದು ಮಣ್ಣಾಗುವುದಂತೂ ಇಲ್ಲವೇ ಇಲ್ಲ. ಏಕೆಂದರೆ ನೀನು ನಿತ್ಯ, ನೀನು ಪರಿಪೂರ್ಣ, ನಿನ್ನಾತ್ಮವೇ ನೀನು. ಹತಾಶನಾಗದಿರು, ನಿಜ ಮಾರ್ಗವು ಅತ್ಯಂತ ಕಠಿಣ, ಕತ್ತಿ ಅಲುಗಿನ ಮೇಲೆ ನಡೆಯುವಷ್ಟು ಕಠಿಣ. ಹೀಗಿದ್ದರೂ ಹತಾಶನಾಗಬೇಡ, ಏಳು, ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲದಿರು. ಜನ ತಮಗೆ ತೋಚಿದಂತೆ ಆಡಿಕೊಳ್ಳುತ್ತಿರಲಿ, ನೀನು ಮಾತ್ರ ನಿನ್ನ ನಂಬಿಕೆಯ ವಿಷಯದಲ್ಲಿ ಅವಿಚಲನಾಗಿರು. ಉಳಿದುದೆಲ್ಲ ಆದಂತೆಯೇ, ಪ್ರಪಂಚವೇ ನಿನ್ನ ಪಾದಕ್ಕೆ ಮಣಿಯುವುದು. ಜನ ಹೇಳುತ್ತಾರೆ, ಇವನನ್ನು ನಂಬು, ಅವನನ್ನು ನಂಬು ಎಂದು. ಆದರೆ ನಾನು ಹೇಳುತ್ತೇನೆ, ಮೊದಲು ನಿನ್ನನ್ನು ನೀನು ನಂಬು. ನಿಜಕ್ಕೂ ಇದೇ ಉಪಾಯ. ನಿನ್ನಲ್ಲಿ ನಿನಗೆ ಶ್ರದ್ಧೆ ಇರಲಿ, ಶಕ್ತಿ ಎಲ್ಲವೂ ನಿನ್ನಲ್ಲೇ ಇದೆ. ಇದನ್ನರಿತು ಆ ಶಕ್ತಿಯನ್ನು ವ್ಯಕ್ತಗೊಳಿಸಿಕೊ. ಹೇಳು, ನಾನೇನನ್ನು ಬೇಕಾದರೂ ಸಾಧಿಸಬಲ್ಲೆ ಎಂದು.
ಸರ್ಪದ ವಿಷವು ನಿಸ್ಸತ್ವಗೊಳ್ಳುತ್ತದೆ ಹಾಗೆಂದು ನೀನು ಅವಿಚಲವಾಗಿ ಭಾವಿಸುವೆಯಾದರೆ. ನಾನೊಮ್ಮೆ ವಾರಾಣಸಿಯಲ್ಲಿ ದೊಡ್ಡದೊಂದು ಕೆರೆಯ ದಂಡೆಯ ಮೇಲೆ ನಡೆದು ಹೋಗುತ್ತಿದ್ದೆ. ಇನ್ನೊಂದು ಭಾಗದಲ್ಲಿ ಎತ್ತರದ ಗೋಡೆ. ಆ ದಾರಿಯಲ್ಲಿ ಒಂದು ಕೋತಿಗಳ ಹಿಂಡು ನನಗೆ ಎದುರಾಯಿತು. ಅವು ನನ್ನನ್ನು ಆ ದಾರಿಯಲ್ಲಿ ಮುಂದುವರಿಯಲು ಬಿಡುವಂತೆ ಕಾಣಲಿಲ್ಲ. ಆಗ ನಾನು ಬೇಗ ಬೇಗ ದಾಪುಗಾಲು ಹಾಕುತ್ತಾ ಹಿಂತಿರುಗಿ ಹೋಗಲು ನೋಡಿದೆ. ಆದರೆ ಆ ಕೋತಿಗಳು, ಮೂರ್ನಾಲ್ಕು ಅಡಿ ಎತ್ತರದ ರಾಕ್ಷಸ ಕೋತಿಗಳು, ಗಟ್ಟಿಯಾಗಿ ಕಿರಿಚುತ್ತಾ, ವಿಚಿತ್ರವಾಗಿ ಹಲ್ಲು ಕಿರಿಯುತ್ತಾ ಅಟ್ಟಿಸಿಕೊಂಡು ಬಂದುವು. ನನ್ನ ಕಾಲು ಹಿಡಿದು ಎಳೆಯಲು ನೋಡಿದುವು. ಈಗ ನಾನು ಓಡಲಾರಂಭಿಸಿದೆ. ಆದರೆ ನಾನು ಓಡಿದಂತೆಲ್ಲ ಆ ಕೋತಿಗಳು ಇನ್ನೂ ವೇಗವಾಗಿ ಅಟ್ಟಿಸಿಕೊಂಡು ಬಂದು ಕಚ್ಚಲು ಪ್ರಯತ್ನಿಸಿದವು. ಇನ್ನು ನಾನು ಓಡಲಾರದಾದೆ. ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆ ಸಮಯಕ್ಕೆ ಸರಿಯಾಗಿ ಯಾರೋ ಒಬ್ಬ ವೃದ್ಧ ಸಾಧು ಕೂಗಿ ಹೇಳಿದ, ಓಡಬೇಡ, ಎದುರಿಸು ಎಂದು. ಒಡನೆಯೇ ನಾನು ಅವುಗಳನ್ನು ಎದುರಿಸಿ ನಿಂತೆ. ಆಗ ಆ ರಾಕ್ಷಸ ಕೋತಿಗಳು ಹಿಮ್ಮೆಟ್ಟಿ ಓಡಿ ಹೋದುವು. ಇಲ್ಲಿದೆ ನಮಗೊಂದು ಪಾಠ. ಎಂಥ ಭಯಂಕರ ಕಷ್ಟವೇ ಬರಲಿ, ಧೈರ್ಯದಿಂದ ಎದುರಿಸಿ ಅದನ್ನು. ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ಕಂಡು ಹೆದರಿ ಪಲಾಯನ ಮಾಡುವುದರ ಬದಲು ಎದುರಿಸಿ ನಿಂತದ್ದೇ ಆದರೆ ಕಷ್ಟಗಳೆಲ್ಲ ಆ ದುಷ್ಟ ಕಪಿಗಳಂತೆಯೇ ಓಡಿ ಹೋಗುತ್ತವೆ. ನಮಗೆ ಬಿಡುಗಡೆ ಬೇಕೆಂದಿದ್ದರೆ ಅದು ಪಲಾಯನಗೈಯುವುದರಿಂದಲ್ಲ. ಹೇಡಿಗಳೆಂದಿಗೂ ವಿಜಯಶಾಲಿಗಳಾಗಲಾರರು. ನಮ್ಮಲ್ಲಿರುವ ಭಯ, ಅಜ್ಞಾನ, ನಮ್ಮನ್ನು ಕಿತ್ತು ತಿನ್ನುವ ಕಷ್ಟ ಕಾರ್ಪಣ್ಯಗಳು ಇವೆಲ್ಲ ತೊಲಗಲೇಬೇಕಾದರೆ ನಾವು ಅವುಗಳನ್ನು ಎದುರಿಸಿ ನಿಲ್ಲಬೇಕು. ಎದ್ದು ನಿಲ್ಲಿ, ಹೋರಾಡಿ, ಒಂದೇ ಒಂದು ಹೆಜ್ಜೆ ಕೂಡ ಹಿಂದಿಡದಿದ್ದರೆ ಅದೀಗ ಸರಿ. ಎಂಥ ಸಂಕಟವೇ ಬರಲಿ ಸೆಣಸಾಡಿ, ನಕ್ಷತ್ರವೇ ಪಲ್ಲಟಗೊಳ್ಳಲಿ ಏನಂತೆ, ಸಮಸ್ತ ಜಗತ್ತೇ ನಮಗೆ ಎದುರು ಬೀಳಲಿ, ಮರಣ ಭಯವೇ. ಸಾಯುವುದೆಂದರೆ ಬಟ್ಟೆ ಬದಲಾಯಿಸಿದಂತೆ. ಆದ್ದರಿಂದ ಹೆದರದೆ ಹೋರಾಡಿ. ಹೇಡಿಗಳಾಗುವುದರಿಂದ ನಿಮಗೆ ಏನೇನೂ ದಕ್ಕದು. ನೀವು ಹೆದರಿ ಹಿಮ್ಮೆಟ್ಟಿದರೂ ದೌರ್ಭಾಗ್ಯದಿಂದೇನೂ ತಪ್ಪಿಸಿಕೊಳ್ಳಲಾರಿರಿ. ಇರುವ ದೇವರುಗಳಿಗೆಲ್ಲ ನೀವು ಮೊರೆ ಇಟ್ಟಿದ್ದೀರಿ. ಆದರೆ ಏನಾಯಿತು? ನಿಮ್ಮ ಕಷ್ಟ ಕೋಟಲೆಗಳೇನಾದರೂ ಕೊನೆಗೊಂಡುವೆ? ನಿಮ್ಮ ಪ್ರಯತ್ನದಲ್ಲಿ ನೀವು ಯಶಸ್ವಿಗಳಾದ ಮೇಲೆಯೇ ಈ ದೇವರುಗಳೆಲ್ಲ ನಿಮ್ಮ ನೆರವಿಗೆ ಬರುವುದು. ಅದರಿಂದೇನು ಲಾಭ? ಸಾಯುವುದು ಇದ್ದೇ ಇದೆ. ಹೋರಾಡಿ ಮಡಿಯಿರಿ. ಆದರೆ ನಿಜಕ್ಕೂ ನೀವು ಸಾವಿಲ್ಲದವರು, ಹುಟ್ಟಿಲ್ಲದವರು, ಆದ್ಯಂತ ರಹಿತರು, ಅನಂತ ಚೈತನ್ಯ ಸ್ವರೂಪಿಗಳು. ಗುಲಾಮಗಿರಿ ನಿಮಗೆ ಹೇಳಿಸಿದ್ದಲ್ಲ. ಏಳಿ, ಎಚ್ಚರಗೊಳ್ಳಿ, ಎದ್ದು ನಿಂತು ಹೋರಾಡಿ.